ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ, ಹಾಗೆ ಕೂಡ ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಬ್ಲಾಗ್ನ ಬಂದ್ಬಿಟ್ಟು ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಸೊ ಆಲ್ಮೋಸ್ಟ್ 6 o'clock. ಸೊ ಊರಿಂದ ಹಾಗೆ ನಮ್ಮಮ್ಮ ನಮ್ಮ ಅಣ್ಣ ಕೂಡ ಬಂದಿದ್ದರು. ಅವ್ರ ಜೊತೆ ಹಾಗೆ ಕ್ಯಾಮ್ರಾ ಆನ್ ಮಾಡಿಟ್ಟು ನಾನು ವೀಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೆ. ಸೊ ಇವರು ನಮ್ಮಮ್ಮ, ಹಾಗೆ ಇವರು ನಮ್ಮಣ್ಣ, ಅವರು ಊರಿಂದ ಬಂದಿದ್ದಾರೆ. ಸೊ ನಮ್ಮಮ್ಮ ಸ್ವಲ್ಪ, ನಮ್ಮಮ್ಮಗೆ ಅಂದರೆ ಇಷ್ಟು ದಿನ ಏನಕ್ಕೆ ಬಂದಿರಲಿಲ್ಲ ಅಂದರೆ, ನಮ್ಮಮ್ಮಗೆ ಬಂದು ಸಿಂಗಲ್ ಪೇರೆಂಟು, ಮತ್ತು ಇನ್ನೊಂದು ನಮ್ಮದು ಊರ ಕಡೆ ಬಂದ್ಬಿಟ್ಟು ತುಂಬ ಕೆಲಸ ಇರುತ್ತೆ ಈ ಟೈಮಲ್ಲಿ, ಅಂದರೆ ಭತ್ತ ಬಡಿಯೋದು ಇದೆಲ್ಲ ತುಂಬ ಕೆಲಸ ಇರುತ್ತೆ. ಸೊ ನಮ್ಮಮ್ಮ ಎಲ್ಲ ಮುಗಿಸಿ ಹಾಗೆ ನಮಗೆ ಅಕ್ಕಿ ಕೂಡ ತೊಗೊಂಡು, ಭತ್ತ ಮಿಲ್ ಮಾಡಿಸಿ ಅಕ್ಕಿ ಕೂಡ ತೊಗೊಂಡು ಬಂದಿದ್ದರು. ಸೊ ಅಲ್ಲಿವರೆಗೂ ಬರಲ್ಲ, ಅಕ್ಕಿ ತೊಗೊಂಡು ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ಬಂದಿದ್ದಾರೆ, ಹಾಗೆ ನಮ್ಮಣ್ಣ ಕರ್ಕೊಂಬಂದಿದ್ದರು. ಸೊ ನಮ್ಮಣ್ಣ ಇಲ್ಲೇ ಇರೋದು, ಬೆಂಗಳೂರಲ್ಲೇ. ನಮ್ಮಮ್ಮನ ಬಸ್ ಸ್ಟಾಪಿಗೆ ಹೋಗಿ ಕರ್ಕೊಂಡು ಬಂದುಬಿಟ್ಬಿಟ್ಟು ಅದಕ್ಕೆ ಬಂದಿದ್ದರು. ಸೊ ನಮ್ಮಮ್ಮ ನೋಡಿ, ಒಂದು 8-9 ತಿಂಗಳೇ ಆಗೋಗಿತ್ತು. ಸೊ ನೋಡಿ ನಮ್ಮಮ್ಮನ ಖುಷಿ ಆಯಿತು. ನಾವು ಕೂಡ ಊರಿಗೆಲ್ಲ ಹೋಗಿರಲಿಲ್ಲ, ಸೊ ನಮ್ಮ ಕ್ಯೂಟಿ ನೋಡ್ತಾ ಇರ್ಬೋದು. ಅವಳು ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ ಅವ್ರ ಅಜ್ಜಿ ಬಂದಿರೋದ್ರಿಂದ. ಸೊ ಅವಳಿಗೆ ಅಜ್ಜಿ ಬಂದರೆ ಫುಲ್ ಖುಷಿಯಾಗುತ್ತೆ. ಏನಕ್ಕೆ ಅಂದರೆ ಅಜ್ಜಿ ಅವಳು ಹೇಳಿದ್ರು, ಏನು ಹೇಳಿದ್ರು SS ಅಂತಾರೆ. ಹಾಗಾಗಿ ಅವಳಿಗೆ ಅಜ್ಜಿಕೇನೆ ತುಂಬ ಇಷ್ಟ. ಹಾಗೆ ರುದಿ ತುಂಬ ಚಿಕ್ಕವಳಿದ್ದಾಗ ನೋಡಿದಲ್ವ, ಸೊ ಸ್ವಲ್ಪ ಅವಳು ಅಷ್ಟೊಂದು ಇದು ಮಾಡ್ತಾ ಇರಲಿಲ್ಲ. ಆದರೂ ಎಲ್ಲರ ಜೊತೆ ಮಿಂಗಲ್ ಆಗಿಬಿಡ್ತಾಳೆ ರುದಿ. ಸೊ ಯಾರು ಬಂದ್ರೂ ಹೋಗಲ್ಲ, ಆ ಥರ ಏನು ಮಾಡಲ್ಲ, ಎಲ್ಲರ ಜೊತೆ ಆರಾಮಾಗಿ ಖುಷಿಯಾಗಿರ್ತಾಳೆ. ಹಾಗೆ ಅಮ್ಮಗೆ ಸಂಜೆ ಆಗಿತ್ತಲ್ಲ, ಟೀ ಕೂಡ ಮಾಡಿಕೊಟ್ಟೆ ಅಮ್ಮಗೂ ಅಣ್ಣಗೂ. ಸೊ ನಾನು, ಇದು ಲಾಸ್ಟ್ ಸಂಡೇ ವ್ಲಾಗು, ಸೊ ನಾನು ವ್ಲಾಗೇ ಹಾಕಿರಲಿಲ್ಲ, ಅಂದರೆ ಹಾಕ್ತಾ ಇದ್ದೆ ನಿಮ್ಮ ಅದು ಏನು ಕ್ಲಿಪ್ಪಿಂಗ್ ಲಾಸ್ಟ್ ಟೈಮ್ ತೊಗೊಂಡಿದ್ದೆ ಅದನ್ನು ಮಾತ್ರ ಆ್ಯಡ್ ಮಾಡ್ತಾ ಇದ್ದೆ ಅಷ್ಟೇ. ಬಿಕಾಸ್ ನಾನು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ವೀಡಿಯೋಸ್ಗಳನ್ನ ಹಾಕಕ್ಕೆ ಆಗ್ತಾ ಇರಲಿಲ್ಲ. ಇದು ಲಾಸ್ಟ್ ಸಂಡೇ ತೆಗೆದಿದ್ದು ವ್ಲಾಗು, ಅದನ್ನೇ ನಾನು ಇವಾಗ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಪಾಪ ನಮ್ಮಮ್ಮ ಫುಲ್ಲು ತುಂಬ ವೀಕ್ ಆಗಿಬಿಟ್ಟಿದ್ದಾರೆ, ಬಿಕಾಸ್ ಈ ಟೈಮಲ್ಲಿ ತುಂಬ ಕೆಲಸ ಇರುತ್ತೆ ನಮ್ಮ ಊರಲ್ಲಿ. ಸೊ ಅದನ್ನೆಲ್ಲ ನಮ್ಮಮ್ಮ ಒಬ್ಬರು ಮಾಡೋದ್ರಿಂದ ತುಂಬ ವೀಕ್ ಅನ್ನಿಸ್ತಾ ಇದ್ದಾರೆ. ಹಾಗೆ ನೋಡಿ, ನಮ್ಮಮ್ಮ ಊರಿಂದ ಏನು ತೊಗೊಬಂದಿದ್ದಾರೆ ನನಗೋಸ್ಕರ ಅಂತ. ಸೊ ನಮ್ಮನೆ ಕೋಳಿ ಸಾಕಿದ್ರು, ನಾಟಿ ಕೋಳಿನ ನಮ್ಮಮ್ಮ ಊರಿಂದನೇ ಸ್ವಲ್ಪ ಫ್ರೈ ಮಾಡಿಕೊಂಡು ತೊಗೊಬಂದಿದ್ದರು, ತರೋ ಅಷ್ಟೊತ್ತಿಗೆ ಹಾಳಾಗಬಾರ್ದು ಅಂದ್ಬಿಟ್ಟು ಫ್ರೈ ಮಾಡ್ಕೊಂಡು ತೊಗೊಂಬಂದಿದ್ರು. ನಾನಿಲ್ಲಿ ಮಸಾಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದೆ. ಹಾಗೆಯೇ ನಮ್ಮಮ್ಮ ಬಂದ ತಕ್ಷಣವೇ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತಾರೆ, ನನಗೆ ಪಾತ್ರೆ ತೊಳ್ಕೊಳ್ಳೋದಿರ್ಬೋದು ಎಲ್ಲ ಅಡುಗೆ ಒಂದ್ಬಿಟ್ಟು ಇನ್ನೆಲ್ಲ ಕೆಲಸ ನಮ್ಮಮ್ಮ ಮಾಡ್ಕೊಡ್ತಾರೆ ಊರಿಂದ ಬಂದ ತಕ್ಷಣವೇ. ಹಾಯ್ ಫ್ರೆಂಡ್ಸ್, ಸೊ ನೆನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸೊ ಹಾಗೆ ಶಾಪ್ ಮಾಡಿದ್ದೆ. ಸೊ ಹಾಗಾಗಿ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಮಾರ್ನಿಂಗ್ 10:30 ಆಗ್ತಾಯಿದೆ, ಸೊ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆಯೇ ಇವತ್ತು ಬ್ರೇಕ್ಫಾಸ್ಟಿಗೆ ನೆನೆಯೇ ನಾನು ತೋರಿಸಿದ್ದೆ, ನಾಟಿ ಕೋಳಿ ಸಾಂಬಾರಿತ್ತು, ಅದಕ್ಕೇ ಚಪಾತಿ ಮಾಡಿದೆ. ಸೊ ಅಮ್ಮ ಕೂಡ ಬಟ್ಟೆ ವಾಶ್ ಮಾಡ್ತಾಯಿದ್ದಾರೆ ಮೇಲೆ. ಸೊ ನಾಟಿ ಕೋಳಿ ಸಾಂಬಾರು ಚಪಾತಿ ಮಾಡಿದೆ, ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೊ ಅಕ್ಕಿ ರೊಟ್ಟಿನೂ ಚೆನ್ನಾಗಿರುತ್ತೆ, ಅದೀಗ ಅಕ್ಕಿ ರೊಟ್ಟಿ ಎಲ್ಲ ಜಾಸ್ತಿ ಇಷ್ಟ ಆಗಲ್ಲ, ಹಾಗಾಗಿ ಚಪಾತಿ ಮಾಡಿದ್ದೆ ಅವರಿಗೆ. ಅಮ್ಮ ಬಂದ್ಬಿಟ್ಟು ಮೇಲ್ಗಡೆ ಬಟ್ಟೆ ವಾಶ್ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು ಕರ್ಟನ್ಸ್ ಎಲ್ಲ ಫುಲ್ ಬಿಚ್ಕೊಂಡು ಹೋಗಿದ್ದಾರೆ ಎಲ್ಲ ಕಡೆ, ಫುಲ್ ಕರ್ಟನ್ಸ್ ಏನನ್ನು ತೊಗೊಂಡೋಗಿ ವಾಶ್ ಮಾಡ್ತಾಯಿದ್ದಾರೆ. ಸೊ ಮತ್ತೆ ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಕರ್ಟನ್ಸು, ಬೆಡ್ಶೀಟ್ಸು ಇದೆಲ್ಲ ವಾಶ್ ಮಾಡ್ತಾರೆ. ಬೆಳಗ್ಗೆಯಿಂದನೇ ಹೋಗಿ ವಾಶ್ ಮಾಡ್ತಾಯಿದ್ದೆ. ಹಾಗೆ ನಾನು ಇವಾಗ ರುದಿಗೆ ಚಪಾತಿ ಒಂದು ಹಾಕ್ಕೊಟ್ಟಿದ್ದೆ, ಅವಳು ತಿಂತಾ ಇದ್ದಾಳೆ. ರುದಿಮ ಏನು ತಿಂತಿದ್ದೀಪ್ಪ, ಏನು ತಿಂತಾ ಇದೆಯಾ? ಹಾಂ ಅಪ್ಪಾತಿ, ಎಲ್ಲಿ ಅಪ್ಪಾತಿ ಚಪಾತಿ? ಅವಳು ಚಪಾತಿ ತಿನ್ನೋದು ಫೋರ್ಕಲ್ಲಿ, ಫೋರ್ಕಲ್ಲಿ ಚುಚ್ಚಿ ಚುಚ್ಚಿ ಎತ್ಕೊಂಡು ತಿಂತಾಳೆ. ಸೊ ಇಲ್ಲಾಂದರೆ ತಿನ್ನಲ್ಲ, ಫೋರ್ಕ್ ಕೊಟ್ರೇ ಚಪಾತಿ ತಿಂತಾಳೆ, ಅವಳು ಫೇವ್ರೆಟ್. ಚಪಾತಿ ಹಾಕ್ಕೊಟ್ರೆ ನೀಟಾಗಿ ತಟ್ಟೆಗೆಲ್ಲ ಪೀಸ್ ಪೀಸ್ ಮಾಡಿ ಹಾಕ್ಕೊಟ್ರೆ ನೀಟಾಗಿ ತಿನ್ಕೊತಾಳೆ. ಸೊ ಅವ್ಳಿಗೆ ಇವಾಗ ಹಾಕ್ಕೊಟ್ಟಿದ್ದೀನಿ. ಕ್ಯೂಟಿ ನಮ್ಮಮ್ಮ ಮೇಲೆ ಹೋಗಿದ್ದಾರೆ, ಕ್ಯೂಟಿ ಅಂತೂ ಕೆಳಗಡೆ ಬರೋದೇ ಇಲ್ಲ ನಮ್ಮಮ್ಮ ಇದ್ರೆ. ಅವಳಿಗೆ ಫುಲ್ಲು ಜೋಕಾಲಿ ಕಟ್ಟಿಸ್ಕೊಂಡು ಏನೇನೋ ಆಟ ಆಡೋ ಆಟ, ಅವಳಿಗೆ ನಮ್ಮಮ್ಮ ಜೊತೆ ಆಟ ಆಡೋದಕ್ಕೆ ಅಂದರೆ ಆಟ ಅಂದರೆ ನಮ್ಮಮ್ಮ ಅವಳು ಏನು ಹೇಳಿದ್ರು ಮಾಡ್ತಾ ಇರ್ತಾರೆ. ಜೋಕಾಲಿ ಕಟ್ಕೊಂಡು ಅಮ್ಮಜ್ಜಿ ಅಂದರೆ ಜೋಕಾಲಿ ಎಲ್ಲ ಕಟ್ಕೊಂಡು ಆಟ ಆಡಿಸ್ಕೊಂಡಿರುತ್ತೆ. ಹಾಗಾಗಿ ಅವಳು ಅಲ್ಲಿ ಸೆಟ್ಲ್ ಆಗಿದ್ದಾಳೆ. ಇವಳು ಇಷ್ಟೋ ತನಕ ಆಟ ಆಡಿ ಇವಾಗ ಮಲ್ಕೊಳ್ಳೋ ಟೈಮು ಬಂದಿದ್ದಾಳೆ. ಇವಾಗ ಟಿಫನ್ ಅವಳಿಗೆ ಮಾಡಿಸಿದ್ದೀನಿ, ಅವಳು ಕೂಡ ಮಲಗಿಸ್ಬೇಕು. ಹಾಗೆಯೇ ಬನ್ನಿ, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಇವತ್ತು ಫುಲ್ಲು ಕ್ಲೀನಿಂಗೆಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮನೇನ ಕರ್ಟನ್ ಎಲ್ಲ ತೆಗೆದಿದ್ದಿಲ್ಲ, ಹಾಗೆ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹೇಗೇಗಾಗುತ್ತೆ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಸೊ ರುದಿಗೆ ಒಂದು ಚಪಾತಿ ಹಾಕ್ಕೊಟ್ಟಿದ್ದೆ, ನಮಗಿನ್ನೂ ಮಾಡ್ಕೊಂಡಿರಲಿಲ್ಲ.
ಸೊ ಹಾಗಾಗಿ ನಮಗೆ ಇವಾಗ ಮಾಡ್ಕೊತಾ ಇದ್ದೀನಿ. ಟೈಮ್ ಆಗಿದೆ, ನಮ್ಮಅಮ್ಮ ಇನ್ನೂ ಬಟ್ಟೆ ವಾಶ್ ಮಾಡಿ ಬಂದಿರಲಿಲ್ಲ, ಕೆಳಗಡೆ ಬಂದು ಬಿಸಿದು ಹಾಕ್ಕೊಡೋಣ ಅಂದ್ಕೊಂಡು ಹಾಗೆ ಇದೆ. ಸೊ ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ. ಸೊ ಅದೇ ನಾಟಿ ಕೋಳಿ ಸಾಂಬಾರಿಗೆ ಚಪಾತಿ, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮಅಮ್ಮಗೆ ಕೂಡ ಚಪಾತಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಚಪಾತಿ ಮಾಡ್ತಾಯಿದ್ದೀನಿ ಇವತ್ತು. ಸೊ ನೋಡಿ ಕ್ಯೂಟಿ, ಅವಳ ತಂಗಿನ ಫುಲ್ ರೇಗಿಸ್ತಾ ಇದ್ದಾಳೆ. ಸೊ ಅವಳು ಆಚೆ ಆಟ ಆಡ್ಕೊಂಡಿದ್ಲು. ಸೊ ಅವಳನ್ನು ರೇಗಿಸ್ಕೊಂಡು ಆಟ ಆಡ್ಕೊಂಡಿದ್ದಾಳೆ. ಸೊ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಜರುಗಿಸ್ಕೊಂಡು ಇದು ಮಾಡ್ತಾಯಿದ್ದೀನಿ. ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಯ್ತು, ತುಂಬ ದುಡಿತು. ಇವನ್ ನಮ್ಮನೆ ಹೊರಗಡೆ ನಾನು ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ದಂಗೆ, ಹೊರಗಡೆ ಎಲ್ಲ ರೋಡ್ ಎಲ್ಲ ಇದು ಮಾಡಿದ್ದಾರೆ, ಹೊಸದು ರೋಡ್ ಇದು ಮಾಡೋದಕ್ಕೆ ಎಲ್ಲ ಅಗದ್ಬಿಟ್ಟಿದ್ದಾರೆ. ಹಾಗಾಗಿ ಎಷ್ಟು ಧೂಳು ಬರುತ್ತೆ ಮನೆ ಒಳಗಡೆ ಅಂದರೆ ಫುಲ್ಲು ಧೂಳಿದೆ. ರೆಸ್ಟು ಅಂದರೆ ರೆಸ್ಟು ಯಾಕೆಂದರೆ ನಾನು ಮೇನ್ ಡೋರ್ ಎಲ್ಲ ಕ್ಲೋಸ್ ಮಾಡಲ್ಲ ಜಾಸ್ತಿ, ಅಂದರೆ ಮಕ್ಕಳು ಓಡಾಡ್ತು ಆಚೆ ಕಡೆ ಎಲ್ಲ ಆಟ ಆಡ್ಕೊಂಡಿರ್ತಾರೆ, ಹಾಗಾಗಿ ಹಾಗೆ ತೆಗೆದಿರ್ತೀನಲ್ಲ ತುಂಬ ಧೂಳು ಬರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ, ಹಾಗೆ ನಮ್ಮಮ್ಮ ವಾಶ್ ಮಾಡ್ತಾಯಿದ್ರಲ್ಲ ಅಷ್ಟರಲ್ಲಿ ನಾನು ಇದು ಮಾಡ್ಕೊಳ್ಳೋಣ ಅಂತ ಅನಿ ಬಂದು ಅವ್ರು ಕೆಲಸ ಮಾಡ್ತಾಯಿದ್ರು. ಸೊ ಅವರಿಲ್ಲ ಅಂದರೆ ಅವ್ರು ಸಾಟರ್ಡೆ ಸಂಡೇ ಆ ಥರ ಇದ್ದರೆ ಅವ್ರು ಮಾಡಿಕೊಡ್ತಾರೆ. ಸೊ ಅವರು ಬ್ಯುಸಿ ಆಗಿದ್ದರಿಂದ ನಾನೇ ಎಲ್ಲ ಮಾಡ್ಕೊತಾ ಇದ್ದೆ. ಸೊ ನೋಡೋಣ, ಟ್ರೈ ಮಾಡೋಣ, ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ. ಒಂದೊಂದು ಕೆಲಸನೇ ಅಂದರೆ ಕಂಟಿನ್ಯೂಸ್ ಆಗಿ ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಸೊ ಸ್ವಲ್ಪ ಹೊತ್ತು ಫ್ರೀ ಆದಮೇಲೆ ಈ ಥರ ಕೆಲಸ ಮಾಡ್ಕೊತೀನಿ. ಸೊ ಇವಾಗ ನನಗೆ ಕಂಟಿನ್ಯೂಸ್ ಆಗಿ ಯಾವುದೇ ಕೆಲಸ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ರೆಸ್ಟ್ ತೊಗೊಂಡು ಸ್ವಲ್ಪ ಸ್ವಲ್ಪ ಯಾವಾಗುತ್ತೆ ಅವಾಗ ಸ್ವಲ್ಪ ಏನು ಕೆಲಸ ಇರುತ್ತೆ ಅದನ್ನು ಮಾಡ್ಕೊತೀನಿ. ಕ್ಲೀನಿಂಗ್ ಇರ್ಬೋದು ಇದೆಲ್ಲ. ಇವನ್ ನನಗೆ ಡಸ್ಟ್ ಎಲ್ಲ ಸ್ವಲ್ಪ ಮನೆಯಲ್ಲಿದ್ದರೆ ನಂಗೆ ಜಾಸ್ತಿ ಡಸ್ಟ್ ಅಲರ್ಜಿ ಇದೆಲ್ಲ ಜಾಸ್ತಿ ಆಗುತ್ತೆ ನನಗೆ. ಹಾಗಾಗಿ ವೀಕ್ಲಿ ಒನ್ ಟೈಮ್ ಇಲ್ಲ 15 days ಒನ್ ಟೈಮ್ ಎಲ್ಲ ಫುಲ್ ಡಸ್ಟ್ ಮಾಡ್ಕೊತೀವಿ. ಸೊ ಅದೇ ನನಗೆ ಹೆಲ್ಪ್ ಮಾಡ್ತಾರೆ. ಸೊ ಇವತ್ತು ಅವ್ರು ಕೆಲಸ ಮಾಡ್ತಾ ಇರೋದ್ರಿಂದ ನಾನೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಕಾರ್ಟನ್ ಹಾಕಿರೋ ಜಾಗ ಎಲ್ಲ ಎದ್ದು ವಾಶ್ ಮಾಡ್ಕೊತಾ ಇದೆ. ಸೊ ನಾನು ಯಾವ ಥರ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅಂದರೆ ಲೈಝೋಲ್ ಇದನ್ನೆಲ್ಲ ಹಾಕಿ ಫಸ್ಟು ಒಂದು ಸಲ ವೆಟ್ ಇದರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊತೀನಿ. ಯಾಕೆಂದರೆ ತುಂಬ ಧೂಳು ಅಂದರೆ ತುಂಬ ಧೂಳಿತ್ತು, ಹಾಗಾಗಿ ಫುಲ್ಲು ವಾಶ್ ಮಾಡಬೇಕಾಗಿತ್ತು. ಬಟ್ ವಾಶ್ ಮಾಡೋಕ್ಕೆ ಇವಾಗ ನಾನು ಒಬ್ಳ ಕೈಲೇ ಆಗ್ತಾ ಇರಲಿಲ್ಲ, ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ವೆಟ್ ಕ್ಲಾತಲ್ಲಿ ಲೈಝಾಲ್ ಇದನ್ನೆಲ್ಲ ಹಾಕಿ ಇಟ್ಕೊಂಡಿದ್ದೆ. ಅದರಲ್ಲಿ ಫಸ್ಟ್ ಕ್ಲೀನ್ ಮಾಡ್ಕೊಂಡು ಆಮೇಲೆ ಡ್ರೈ ಕ್ಲಾತಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ.
ಏ ಅಮ್ಮಮ್ಮ ಅಂದರೆ ಒಂದು 3-4 ಡೇಸ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಧೂಳೆಲ್ಲ ಬರ್ತಾ ಇರುತ್ತೆ ಆಲ್ರೆಡಿ ಆ ಕಡೆ ಸೈಡಲ್ಲಿ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ತುಂಬ ಧೂಳಿದೆ, ಅದರಲ್ಲಿ ಬೇರೆ ಡಸ್ಟ್ ಪೌಡರ್ ಹಾಕ್ಬಿಟ್ಟಿದ್ದಾರೆ ಅದ್ರ ಮೇಲೆ. ಸೊ ಆ ಡಸ್ಟ್ ಪೌಡರ್ ಗಾಡಿಯೆಲ್ಲ ಓಡಾಡಿದಾಗ, ಮೇನ್ ರೋಡಿಗೆ ಇರೋದು ಹಾಗಾಗಿ ಗಾಡಿಯೆಲ್ಲ ಓಡಾಡಿದಾಗ ತುಂಬ ಧೂಳು ಬರುತ್ತೆ. ಇಲ್ಲಿ ತುಂಬ ಗಾಡಿಯೆಲ್ಲ ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ ಇದು ಒಳಗಡೆಯಿಂದ ನಾನೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು, ಇವಾಗ ಹೊರಗಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಹೊರಗಡೆ ವಿಂಡೋಸ್ ಎಲ್ಲ ಲೈಕ್ 15 ಡೇಸ್ಗೊನ್ಸು ಕ್ಲೀನ್ ಮಾಡ್ಕೊತೀನಿ. ಹಾಗೆ ಟೈಲ್ಸ್ ಎಲ್ಲ ಬಂದು ನಾನು ಎವ್ರಿ ನಾನು ಮನೆ ಹೊಸ್ದಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ, ಅದು ಒಂದು ಡಸ್ಟ್ ಆಗ್ತಾ ಇರುತ್ತೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇನೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.